ಬೇಸನಹಳ್ಳಿ ಶ್ರೀ ಕಾಶಿ ಶಾಖಾ ಮಠದ ಆವರಣದಲ್ಲಿ ಧರ್ಮಸಭೆ ಸಮಾರೋಪ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಜರುಗಿಸಲಾಗಿದೆ. ಬೇಸನಹಳ್ಳಿ ಶ್ರೀ ಕಾಶಿ ಶಾಖಾ ಮಠದ ಆವರಣದಲ್ಲಿ ಧರ್ಮಸಭೆ ಸಮಾರೋಪ ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಿದ ಜೋಶಿ, ಮನುಷ್ಯ ಬರಿ ದೈಹಿಕ ಸುಖಕ್ಕೆ ಆಸೆ ಪಡುವುದನ್ನ ಬಿಟ್ಟು ಆಧ್ಯಾತ್ಮಿಕ ಒಲವು ಮೂಡಿಸಿಕೊಳ್ಳಬೇಕು. ಮನುಷ್ಯನಿಗೆ ದೈಹಿಕ ಸುಖ ಕ್ಷಣಿಕವಾದರೆ ಆಧ್ಯಾತ್ಮಿಕ ಶಾಶ್ವತ ಸುಖವಾಗಿದೆ. ಇನ್ನು ಭಾರತೀಯರ ಏಕ ವಿವಾಹ ಕುಟುಂಬ ಪದ್ಧತಿಗೆ ಇಡೀ ವಿಶ್ವವೇ ತಲೆಬಾಗುತ್ತದೆ. ಪಾಶ್ಚಿಮಾತ್ಯ ದಾಂಪತ್ಯ ಬದುಕು ಅರ್ಥಹೀನ ಬದುಕಾದರೆ ಭಾರತೀಯ ವಿವಾಹ ಬದುಕು ಅರ್ಥಪೂರ್ಣ ಬದುಕಾಗಿದೆ ಎಂದು ಹೇಳಿದ್ದಾರೆ. ಈ ಒಂದು ಸಿದ್ಧಾಂತ ಶಿಖಾಮಣಿಯ ಪುಸ್ತಕವನ್ನ ಗ್ರಂಥವನ್ನ ಭಾಷಾಂತರಿತ ಗ್ರಂಥವನ್ನ ಬಿಡುಗಡೆ ಮಾಡಿ ಅವತ್ತಲ್ಲಿ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನ ಆಗಿತ್ತು ಅನ್ನುವಂಥದ್ದನ್ನ ತಮ್ಮೆಲ್ಲರ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇವತ್ತು ಈ ರೀತಿಯ ಸಿದ್ಧಾಂತ ಶಿಖಾಮಣಿಗಳು, ನಮ್ಮ ವೇದ ಉಪನಿಷತ್ತು ಈ ತರದ, ಯಾಕಂತ ಕೇಳಿದ್ರೆ ಈಗ ತಾನೇ ನಾಗೇಶ್ವರದ ಪುಚ್ಛರವರು ತಮ್ಮ ಒಂದು ಧರ್ಮ ಸಂದೇಶದಲ್ಲಿ ಹೇಳಿದರು, ನಮ್ಮ ಒಂದು ಬೃಹನ್ಮಠ ಒಟ್ಟಿಗೆಯ ಏನು ಇತಿಹಾಸ ಇದೆ ಅದರ ಒಂದು ವ್ಯಾಪ್ತಿ ಏನಿದೆ ಬಹಳಷ್ಟು ದೊಡ್ಡದಾಗಿ ಬೆಳೆದಿದೆ. ತಪ್ಪರತ್ನ ಯೋಗಿರಾಜೇಂದ್ರ ಶಿವಾಚಾರ್ಯರು ಅಷ್ಟೊಂದು ದೊಡ್ಡ ಒಂದು ಕ್ಷೇತ್ರದಲ್ಲಿ ಬೆಳೆಸಿಟ್ಟಿದ್ದಾರೆ. ಸುಮಾರು 54 ಶಿಕ್ಷಣ ಸಂಸ್ಥೆಗಳನ್ನ ಹಾಗೂ ಅನೇಕ ಶಾಖಾ ಮಠಗಳನ್ನ ಹಳ್ಳಿ ತಿಳ್ಕೊಂಡು ದಿಲೀತನ ತಪ್ಪರತ್ನ ಯೋಗಿರಾಜೇಂದ್ರ ಶಿವಾಚಾರ್ಯರು ಬೆಳೆಸಿಟ್ಟಂತ ಸಂಸ್ಥೆದ ಜವಾಬ್ದಾರಿ. ಬ್ಯೂರೋ ರಿಪೋರ್ಟ್, 9 ಲೈವ್ ನ್ಯೂಸ್, ಶಿಗ್ಗಾವಿ.